ಕರುನಾಡಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ತರಲು ಇಂದಿನಿಂದ ಅತ್ಯಂತ ಬಿಗಿಯಾದ ಲಾಕ್ಡೌನ್ ಶುರುವಾಗಲಿದೆ. ಬೇಕಾಬಿಟ್ಟಿ ಓಡಾಡೋರಿಗೆ ಬಿಸಿ ಮುಚ್ಚಿಸೋಕೆ ಖಾಕಿ ಸಿದ್ಧವಾಗಿದೆ. ಇದರ ನಡುವೆ ಇಂದಿನಿಂದ ಬಹುತೇಕ ಸೇವೆಗಳು ಸಿಗಲ್ಲ. ಇವತ್ತಿನಿಂದ ಕರುನಾಡು ಸ್ತಬ್ಧ. ಅಗತ್ಯ ವಸ್ತುಗಳ ಖರೀದಿಗೆ 4 ಗಂಟೆ ಅವಕಾಶ. ಬಸ್ಗಳು ಓಡಾಡೋ ಇಲ್ಲ, ಆಟೋ ಟ್ಯಾಕ್ಸಿ ಸಿಗೋದಿಲ್ಲ. ಬಸ್ ಆಟೋ ಓಲಾ ಊಬರ್ ಕಂಪ್ಲೀಟ್ ಬಂದ್. ಶಾಪಿಂಗ್ ಮಾಲ್ ಸಿನಿಮಾ ಥಿಯೇಟರ್ ಶಾಲಾ ಕಾಲೇಜು ಕೋಚಿಂಗ್ ಸೆಂಟರ್ ಕ್ಲೋಸ್. ಜಿಮ್ ಕ್ರೀಡಾಂಗಣ ಸಂಪೂರ್ಣ ಬಂದ್. ಟಿವಿ ಬೈಕ್ ಶೋರೂಮ್ ಸೇರಿ ಎಲ್ಲಾ ರೀತಿಯ ಅಂಗಡಿ ಬಂದ್. ಇನ್ನು ಮುಂದೆ ಗಾರ್ಮೆಂಟ್ಸ್ ಕೂಡ ನಡೆಯಲ್ಲ. ಎಲ್ಲಾ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳಿಗೆ ನಿರ್ಬಂಧ. ಕ್ರೀಡೆ ಮನರಂಜನೆ ಧಾರ್ಮಿಕ ಕಾರ್ಯಕ್ರಮಗಳು ಬಂದ್. ಜನರು ಅನಗತ್ಯವಾಗಿ ಹೊರಗೆ ಓಡಾಡಲು ಕಂಪ್ಲೀಟ್. ಅಲ್ಲಿ ನಿಂತಿರೋ ಎಲ್ಲಾ ಜನರಿಗೆ ಹೇಳ್ತಾ ಇದ್ದೀನಿ, ಏನು ನಿಮ್ಮ ಕಾರು ಮತ್ತು ಬೈಕ್ ಸೀಸ್ ಆಗಿದೆ ಅದು 15 ದಿನದವರೆಗೆ ರಿಲೀಸ್ ಆಗೋದಿಲ್ಲ. ಎಲ್ಲ ಕರೋನಾ ಕಂಟ್ರೋಲ್ ಮಾಡಲು ಸರ್ಕಾರ ಸಂಪೂರ್ಣ ಲಾಕ್ ಮಾಡಿ ಬಹುತೇಕ ಎಲ್ಲವನ್ನೂ ಕ್ಲೋಸ್ ಮಾಡಿದೆ. ಸರ್ಕಾರದ ಈ ನಿಯಮ ಪಾಲಿಸಿದರೆ ಕರೋನಾ ವಿರುದ್ಧ ಜಯ ಸಿಗುವುದು ಪಕ್ಕಾ.